ಗರ್ದಿ ಗಮ್ಮತ್ ವೀಕ್ಷಕರಿಗೆ ರವಿವಾರದ ನಮಸ್ಕಾರ ಗಟ್ರಿ. ಇತಿಹಾಸ ಓದಿದವ್ರಿಗೆ ಇತಿಹಾಸ ನಿರ್ಮಾಣ ಮಾಡ್ತಾರೆ, ಇತಿಹಾಸ ಮರ್ತವ್ರಿಗೆ ಇತಿಹಾಸದ ನೆನಪುಗಳ ಘಟನೆಗಳ ನೆನಪು ಮಾಡಿಕೊಡೋದನ್ನು ಗರ್ದಿ ಗಮ್ಮತ್ ಚಾನೆಲ್ನ ಮುಖ್ಯ ಉದ್ದೇಶ. ಇತಿಹಾಸ ಯಾರೂ ಮರಿಬಾರ್ದು, ಇತಿಹಾಸ ಪುಡ್ದಾಗಿದಾವೆ ಇವ, ಇದನ್ನು ಯಾರೂ ಚಾಲೆಂಜ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯದ ಮೊಟ್ಟ ಮೊದಲ ಕೈಲಿ ಉದ್ದರು ಕಿತ್ತೂರು ಚೆನ್ನಮ್ಮಾಜಿ, ನಂತರ ಆ ಸ್ವಾತಂತ್ರ್ಯ ಸಂಗ್ರಾಮದ ಕಿಡಿ ಬೆಳಗಾವಿ ಜಿಲ್ಲೆಗೆ ಬರ್ತೈತಿ. ಬೆಳಗಾವಿ ಜಿಲ್ಲೆ ಒಳಗೆ ಒಂದು ಮೂರ್ನಾಲ್ಕು ಊರು ಹೆಸರುಗಳು ಅಜರಾಮಜರ ಇತಿಹಾಸ ಪುಟದಾಗ. ಒಂದು ಸಂಪಗಾಮಿ, ಅಕ್ಕ ತಂಗೆರಾಳ, ಹುದಲಿ, ಪಾಶಾಪುರ. ಇವ ಸ್ವಾತಂತ್ರ್ಯ ಸಂಗ್ರಾಮದಾಗ ಅವಾಗ ಬ್ರಿಟಿಷರ ವಿರುದ್ಧ ಶೆಡ್ಡು ಹೊಡೆದ ಒಂದು ಸ್ವಾತಂತ್ರ್ಯ ಕೊಡಿಸಿದಂಥ ನಾಡು. ಅದರೊಳಗನ್ನ ಕುಂದರ್ನಾಡ್, ಕುಂದರ್ನಾಡ್ ಅಂದರೆ ಇದು ಬಂಗಾರ ಬೆಳೆಯುವ ನಾಡಿದೆ. ಇಲ್ಲಿ ಕೃಷಿ ಅವಲಂಬಿತ ಕುಟುಂಬಗಳು ಹೆಚ್ಚಾಗಿ ಪಂಚಮಶಾಲಿಗಳು ಇರುವಂಥ ಒಂದು ನಾಡು. ಮೂವತ್ತು ಮೂವತ್ತೈದು ಹಳ್ಳಿ ಕುಂದರ್ನಾಡ್ ಅಂತಾರೆ. ಯಾವಾಗೂ ಯಾರಿಗೂ ಕೈ ಒಡ್ಡಿದಂಥ ಜನ ಅಲ್ಲ, ಸ್ವಾಭಿಮಾನಕ್ಕೆ ಪೆಟ್ಟು ಹತ್ತಿದಾಗ ಯಾರನ್ನೂ ನೋಡಿದಂಥ ಜನ ಇದು. ಈ ವಿಷಯ ಯಾಕೆ ಹೇಳತ್ತೇನೆಂದ್ರೆ, ಒಂದು ವಾರದಿಂದ ಕೂಡಲ ಸಂಘ ಮಜ್ಜಾಗಳ ಗೋಕಾಕ ತಾಲೂಕಿನೊಳಗೆ ಒಂದು ಸಮಾವೇಶ, ಪಂಚಮಶಾಲಿ 2A ಮೀಸಲಾತಿ ಸಲುವಾಗಿ ಹಳ್ಳಿ ಹಳ್ಳಿ ಅಡ್ಡಾಡ್ತಾರೋ ಈ ಕುಂದರ್ನಾಡಿಗೆ ಅವ್ರ ಪಾದಯಾತ್ರೆ ಬಂದೈತೆ. ಕೂಡಲ ಸಂಘ ಮಜ್ಜಾಗಳು 2A ಮೀಸಲಾತಿ ಸಲುವಾಗೇನ ಅದು ಅವರ ಒಂದು ಹೋರಾಟ ಚಾಲೂ ಐತಿ. ಅವ್ರ ಜೊತೆ ಸಂಸದರಾದಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು, NGF ಅಧ್ಯಕ್ಷರು, ಇವತ್ತು ಒಂದು ಪಂಚಮಶಾಲಿ ಮುಖಂಡರಾದಂಥ ಈರಣ್ಣ ಕಡಾಡಿ ಅವರದಾರ, ಪಿರೋಜಿ ಅವರದಾರ, ಅವ್ರ ಜೊತೆ RK ಪಾಟೀಲ್ರದಾರ, ಮಾಸ್ತಿವಳಿ ವಕೀಲರದಾರ, ಮಾಜಿ ಮಂತ್ರಿಗಳಾದಂಥ ವಿನಯ್ ಕುಲಕರ್ಣಿ ಅದಾರ, ಮಾಜಿ ಸಚಿವರಾದಂಥ ಶಶಿಕಾಂತ್ ನಾಯಕರದಾರ. ಇಡೀ ಕುಂದರ್ನಾಡಿನ ನಾಣಿಯನ್ನು ಎಲ್ಲ ಪಂಚಮಶಾಲಿಗಳು, ಅವ್ರ ಹೆಸರು ಅಂದರೆ ಭಾಳಷ್ಟು ಆಗ್ತಾವೆ, ನನ್ನ ಹೆಸರು ಯಾಕೆ ಹೇಳಿಲ್ಲ, ನಿನ್ನ ಹೆಸರು ಯಾಕೆ ಹೇಳಿಲ್ಲ ಅನ್ಬೇಡ್ರಿ, ಎಲ್ಲರೂ ಅದಾರ ಅವರ. ಇವತ್ತು ಕುಂದರ್ನಾಡಿನೊಳಗೆ ಒಂದು ಸಂಚಾರ ಮಾಡತ್ತಾರು. ಇಡೀ ಒಂದು ಸ್ವಾತಂತ್ರ್ಯ ಹೋರಾಟದ ಮತ್ತೆ ಅಲ್ಲೇ ಬರ್ತೇನೆ ನಾನು. ಭೂಗತ್ರಿ ಇದ್ದರು ಎನ್ ಎ ಕರ್ಲಿಂಗಣ್ಣವರು, ಸ್ವಾತಂತ್ರ್ಯ ಹೋರಾಟದಾಗ ಅವರ ತಾಯಿ ತಿರ್ಕೊಂಡಾಗ ಅವರ ಸಿರಿ ಉಟ್ಕೊಂಬಂದು ಮಣ್ಣು ಕೊಡ್ತಾರೆ ಕರ್ಲಿಂಗಣ್ಣವರು. ಅಂದ್ರೆ ಅವ್ರಿಗೆ ನಿನ್ನೆ ಅವರ ಒಂದು ಪುತ್ಳಿಗೆ ಒಂದು ಮಾಲಾರ್ಪಣೆ ವಿಲಯ ಉಗ್ರ ಕುಲಕರ್ಣಿ ಕೂಡಲ ಸಂಘ ಮಜ್ಜಗಳು ಹಾಕಿ ಒಂದು ಅಕ್ಕ ತಂಗೆರಾಳ್ ಮತ್ತು ಅಂಕಲ್ಗಿ ಜಿಲ್ಲಾ ಪಂಚಾಯತಿ. ಜಿಲ್ಲಾ ಪಂಚಾಯತಿ ಅಂದರೆ ಈಗ ಎರಡು ಅಂಕಲ್ಗಿ ಅಕ್ಕ ತಂಗೆರಾಳ ಟೌನ್ ಮುನ್ಸಿಪಾಲ್ಟಿ ಒಳಗೆ ಹೋಗಿದ್ದಾವೆ ಈಗ ಎರಡು. ಅಲ್ಲಿ ಜಿಲ್ಲಾ ಪಂಚಾಯತಿನೂ ಹೋಗ್ತಾವೆ, ಎರಡು ಮುನ್ಸಿಪಾಲ್ಟಿ ಆಗ್ತಾವೆ. ಆ ವ್ಯಾಪ್ತಿ ಒಳಗೆ ಒಂದು ಇದೊಂದು ಹೋರಾಟ ಚಾಲೂ ಆಗೈತಿ. ಒಂದು ಏನೋ ಸ್ವಾತಂತ್ರ್ಯದ ಒಂದು ಹೋರಾಟದ ಏನು ಕಿಚ್ಚಿತ್ತು ಅದೇ ಈ ಒಂದು ನಾಡಿನೊಳಗೆ ಕಾಣತೈತೆ. ಯಾಕೆ ಇದನ್ನು ಹೇಳತ್ತೇನೆ ಅಂದರೆ, ಜನರಿಗೆ ಭಾಳಷ್ಟು ಜನರಿಗೆ ಮರುವಿನ ಶಕ್ತಿ ಇರ್ತೈತೆ. ಈ ಕುಂದರ್ನಾಡ ರಾಜಕಾರಣದಿಂದ ಇವತ್ತು ಯಾರನ್ನ ಮನಸ್ಸು ಮಾಡಿದ ಅವ್ರನ್ನ ಬೇಕಾದ ಮಾಡೈತೆ. ಎನ್ ಎ ಕರ್ಲಿಂಗಣ್ಣವ್ರನ್ನ 57ರಿಂದ 67ರ ಮಟ್ಟ 2 ಸಲ MLA ಕಡಿಮೆ ಖರ್ಚಿನಾಗ ಮಾಡ್ತೈತಿ. ಆಮೇಲೆ ಅದೇ ಅಕ್ಕ ತಂಗಿರಾಳದವ್ರು GB ಪಾಟೀಲ್ರನ್ನ ಒಮ್ಮೆ MLC ಮಾಡ್ತೈತಿ. ಅದೇ ಕುಂದರ್ನಾಡಿನ LS ನಾಯ್ಕ ಅವ್ರನ್ನ 2 ಸಲ MLA ಮಾಡ್ತೈತಿ. ಆಮೇಲೆ 83-85ರಾಗ ಮುತ್ತಣ್ಣವ್ರಂತೇಳಿ DCC ಬ್ಯಾಂಕ್ ನೌಕರಿ ಮಾಡೋರ್ನ ತಂದು MLA ಮಾಡ್ತೈತೆ. ರೊಕ್ಕ ಸೈಕಲ್ದಾಗ ಆ ಕುಂದರ್ನಾಡ ಮೇಲೆ ಸೈಕಲ್ದಾಗ ಊರೂರು ಅಡ್ಡಾಡಿ ಮಠದಾಗ ಊಟ ಮಾಡಿ ಅವ್ರನ್ನ MLA ಮಾಡ್ತೈತಿ. 85ರಾಗ ರಮೇಶ್ ಜಾರಕಿಹೊಳಿ ಅವರ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದಾಗ ಕ್ರಾಂತಿರಂಗದಿಂದ ಮುತ್ತಣ್ಣವ್ರ ಕುಂತಿರ್ತಾರು. ಆ ಸ್ವತಃ ರಾಜೀವ್ ಗಾಂಧಿ ಬಂದಾಗ ಈ ರಮೇಶ್ ಜಾರಕಿಹೊಳಿ ಅವ್ರನ್ನ ಕೇಳಿ MLA ಮುತ್ತಣ್ಣವ್ರು ಆರಿಸಿ ಬರ್ತಾರೆ. 94ರಾಗ CS ನಾಯ್ಕ ಅವರ ಪಟ್ಟಿ ಹಾಕಿ ಒಬ್ಬರು ಸಾಲಿ ಮಾಸ್ತಾರೆ ಇವರು. 94ರಾಗ ಜನತಾದಳದಿಂದ ಇವ್ರನ್ನ MLA ಮಾಡ್ತೈತಿದ್ರು ಕುಂದರ್ನಾಡ. ಒಟ್ಟಾರೆ ಕುಂದರ್ನಾಡ ಒಮ್ಮೆ ಎದ್ದಿತ್ತು ಅದು ಯಾರ ಕೈಗೂ ಸಿಗುವುದಿಲ್ಲ. ಒಂದು ಹೋರಾಟದ ಮೈ ಅದು ಹೋರಾಟದ ಕಿಚ್ಚ ಆ ಕುಂದರ್ನಾಡಿನಾಗ ಐತಿ. ಆದರೆ ಇಷ್ಟು ದಿವಸ ಆ ಕಿಚ್ಚ ಏನಾಗಿತ್ತು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ನಿನ್ನೆ ಒಂದು ಕೂಡಲ ಸಂಗಮದ ಎಲ್ಲ ಊರುಗಳ್ದಾಗ ಇವತ್ತು ಸಣ್ಣ ಊರು ಮಲಾಮಂಡಿ, ಗುಜನಾಳ್, ಸುಳ್ದಾಳ್, ಎದ್ದಲ್ಗೋಡ್, ಅಂಕಲ್ಗಿ, ಉರಿಮನೆಟ್ಟಿ, ದುಮ್ರಟ್ಟಿ, ಅತ್ತನಾಳ್, ಅಂಕಲ್ಗಿ, ಇಲ್ಲಿ ಒಂದು ಹೋರಾಟದ ಕಿಚ್ಚ ಎದ್ದು ಬಿಟ್ಟೈತಿ. ಪಂಚಮಶಾಲಿ ಹೋರಾಟದ ಕಿಚ್ಚ ಎದ್ದು ಬಿಟ್ಟೈತೆ. ಅದು ಯಾವ ರೂಪ ತಾತೈತೆ ಅನ್ನೋದು ಮುಂದಿನ ದಿನಮಾನದಾಗ ಗೊತ್ತಿಲ್ಲ. ಈಗ ಹೇಳಿಲ್ಲ ಇತಿಹಾಸ ಏನಿಲ್ದನ ಇವ್ರು ಮನಸ್ಸು ಮಾಡ್ರಂದ್ರೆ ಕುಂದರ್ನಾಡ ಎದ್ದಿತ್ತಂದ್ರೆ ಇಡೀ ರಾಜ್ಯನೇ ಹೇಳ್ತೈತೆ. ಅದು ಒಂದೇನೋ ಮುನ್ಸೂಚನೆ ಈಗ ಸಿಗತ್ತೈತೆ. ಒಂದು ಕಾಲಕ್ಕೆ
ಇಲ್ಲಿ ಇಲ್ಲಿ ಇಂತ ಬಂಡ ನಾಯಕರಿದ್ರಲ್ಲ ಯಾರು ಬೇಕಾದವರನ್ನ ಎದುರು ಹಾಕೊಳ್ಳುವಂತ ಶಕ್ತಿ ಶನತನ ಇತ್ತು ಎಲ್ಲ ಆ ನಾಯಕರು ಇವತ್ತ ಮನೆ ಹಿಡಿದು ಕುಂತಾರೆ ಇವತ್ತ ಆ ನಾಯಕರೆಲ್ಲ ಅವರ ಮಕ್ಕಳು ಮೊಮ್ಮಕ್ಕಳು ಈ ಒಂದು ಹೋರಾಟದಾಗ ಸ್ವಯಂ ಪ್ರೇರಿತವಾಗಿ ಬಂದ ಕೂಡತಾರೆ ಒಟ್ಟಾರೆ ಈ ಕುಂದರ್ನಾಡ ಈ ಏನ ನಿನ್ನಿ ವಾರದಾಗ ಏನು ಆಗೈತಲ್ಲ ಈ ಕುಂದರ್ನಾಡ ಕಿಚ್ಚ ಯುವಕರಲ್ಲಿ ಏನು ಆಗೈತಿ ಆ ಒಂದು ಹುರುಪ ಇವತ್ತು ಇರಣ್ಣ ಕಡಾಡಿ ಅವರು ಮಾತಾಡ್ತಾರೋ ಅಜ್ಜಗಳು ಮಾತಾಡ್ತಾರೋ ಕೂಡಲ ಸಂಗಮ ಅಜ್ಜಗಳು 705 ಕಿಲೋಮೀಟರ್ ನಡ್ಕೋತ ಹೋಗ್ತಾರೆ ಯಾಕಂದ್ರೆ ಮಕ್ಕಳು ಇಲ್ಲಿ ಮರಿ ಇಲ್ಲ ಯಾಕಂದ್ರೆ ಅನೇಕ ಸ್ವಾಮೀಜಿಗಳು ಕೇಳ್ತಾನ ನಾವು ಇವತ್ತು ಅವರು ಬೇಕಾದ ಮಾಡ್ತಿರ್ತಾರೆ ಆದ್ರೆ ಇವರು ಇವತ್ತು ಮಠದಾಗ ಉಳಿದನ ಈ ಭಕ್ತರ ಮನೆಯಾಗ ಊಟ ಮಾಡಿ ಎಲ್ಲೋ ಮಲ್ಕೊಂಡ ಕೇಸ ಸಂಘಟನೆ ಮಾಡುತ್ತಾರೆ ಇದು ಗೋಕಾಕ ತಾಲೂಕಿನಾಗ ಒಂದು ದೊಡ್ಡ ಸಮಾವೇಶ ಆಗೋದೈತೆ ಯಾಕೆ ಇದನ್ನ ಇತಿಹಾಸ ಹೇಳ್ತಾನೆ ಅಂದ್ರೆ ಒಂದು ಸ್ವಾತಂತ್ರ್ಯ ಹೋರಾಟದ ಕಿಚ್ಚತಿ ಸ್ವಾತಂತ್ರ್ಯ ಕೊಡಿಸಿದಂತ ಒಂದು ನಾಡು ಅಲ್ಲಿ ಈ ಒಂದು ಹೋರಾಟ ಎದ್ದದ ಕಿಚ್ಚ ಹತ್ತಿದ್ದ ನನಗೂ ಬರಬೇಕಂತ ಹೇಳಿದ್ರು ಅದು ಆದ್ರೆ ಪ್ರತಿ ದಿವಸ ಅಲ್ಲಿ ನಡೆಯುವಂತ ಎಲ್ಲಾ ಮೆರವಣಿಗೆ ಕೂಡಲ ಸಂಗಮ ಅಜ್ಜಗಳಿಗೆ ಹೂ ಹಾಸಿ ಸ್ವಾಗತ ಮಾಡಿದ್ದ ಮಹಿಳೆಯರ ಕುಂಭ ತಗೊಂಡು ಅಡ್ಡಾಡಿದ್ದ ಇವತ್ತು ಸ್ವಯಂ ಪ್ರೇರಿತವಾಗಿ ಆ ಒಂದು ಈ ಹೋರಾಟ ಯಶಸ್ವಿ ಆಗಕ್ಕ ಆ ಭಾಗದ ಎಲ್ಲಾ ನಾಯಕರು ಮುಂದೆ ಬಂದ ಇದಕ್ಕೆ ನಾವು ನಿಮ್ಮ ಹಿಂಬಾಲ್ಯದ ಅಂತ ಹೇಳಿದ್ದು ಕೇಳಿ ನನಗೆ ಬಹಳ ಖುಷಿ ಅನ್ಸತ್ತೆ ಯಾಕಂದ್ರೆ ಇಷ್ಟು ದಿವಸ ಈ ಕುಂದರ್ನಾಡ ಮಲ್ಕೊಂದಿತ್ತಂತ ಮಾತಾಡ್ತಾರೆ ಜನ ಆದ್ರೆ ಈ ಇತಿಹಾಸ ಏನು ಹೇಳಿಲ್ಲ ಈ ಹಚ್ಚಿದ ಕಿಚ್ಚ ಇದು ಟೂಯಿ ಮೀಸಲಾತಿ ಸಿಗುವವರೆಗೂ ಈ ಕುಂದರ್ನಾಡದ ಮಂದಿ ಅಜ್ಜಗಳನ್ನ ಕೈ ಬಿಡುದಿಲ್ರಿ ಅಂತೇಳಿ ನನಗೆ ಫೋನ್ ಮಾಡಿ ಮಾಡಿ ಹೇಳಿದಾರೆ ನಡು ಬಿಡಕ್ಕೆ ಹೋಗ್ಬೇಡ್ರಿ ಕೂಡಲ ಸಂಗಮ ಅಜ್ಜಗಳಾತು ಇರಣ್ಣ ಕಡಾಡಿ ಅವರಾತು ಇವತ್ತು ಶಶಿಕಾಂತ್ ನಾಯಕರು ವಿನಯ್ ಕುಲಕರ್ಣಿ ಮಾಸ್ತಿಹೊಳೆ ವಕೀಲರಾತು ಈ ಒಂದು ಹೋರಾಟದ ಮುಂಚೂಣಿಯೊಳಗಿರುವಂಥ ವಕೀಲರು ಆರ್ ಕೆ ಪಾಟೀಲ್ರಾತು ಎ ಬಿ ಪಾಟೀಲ್ರಾತು ಈ ಜಿಲ್ಲೆಯೊಳಗೆ ನಾನು ಹೇಳಿದ್ದೀನಿ ಇದನ್ನು ಈ ಮೀಸಲಾತಿಗೆ ಅಷ್ಟೇ ಹೋರಾಟ ಇರಲಿದ್ದು ರಾಜಕಾರಣಕ್ಕೆ ಒಯ್ಬೇಡ್ರಿ ಅಂತ ಹೇಳಿದ್ನು ಆದರೆ ಇಟ್ಟು ಈ ಮೀಸಲಾತಿ ಸಲುವಾಗಿ ಈ ಎಲ್ಲ ನಾಡಿನ ಸಮಸ್ತ ಜನ ಇಲ್ಲಿ ಇರುವಂಥ ಪಂಚಮಶಾಲಿಗಳು ರಾಜ್ಯದಾಗಿರುವಂಥ ಪಂಚಮಶಾಲಿಗಳು ಜಿಲ್ಲೆಯೊಳಗಿರುವಂಥ ಪಂಚಮಶಾಲಿಗಳು ಈ ಹೋರಾಟ ಯಶಸ್ವಿಗಾಗಿ ಕೈ ಜೋಡಿಸ್ಬೇಕಂತ ಅಲ್ಲಿಯ ನಾಯಕರು ಹೇಳಿದ್ದ ನಿಮ್ಮ ಮುಂದೆ ಹೇಳ್ತಾನೆ ಯಾಕಂದ್ರೆ ಇತಿಹಾಸ ಯಾಕೋ ಕುಂದರ್ನಾಡ ಜನ ಮರ್ತಿತ್ತು ಅದನ್ನು ನೆನಪು ಮಾಡಿಕೊಟ್ಟಿದ್ದೇನೆ ಅದನ್ನು ಈ ಹೋರಾಟಕ್ಕೆ ಈ ಕುಂದರ್ನಾಡಿನ ಪಂಚಮಶಾಲಿಗಳು ಬೃಹತ್ ಸಂಖ್ಯೆಯೊಳಗೆ ಅವರಿಗೆ ಬೆಂಬಲ ಕೊಡಬೇಕು ಅಜ್ಜಗಳಿಗೆ ಆ ಹೋರಾಟ 2A ಮೀಸಲಾತಿ ಭಕ್ತಿ 2A ಮೀಸಲಾತಿ ಸಲುವಾಗಿ ಮಾತ್ರ ಈ ಹೋರಾಟ ಇರಬೇಕಂತ ಅಲ್ಲಿ ಜನ ಹೇಳಿದ್ರೆ ಹೇಳ್ತಾನೆ ನಮಸ್ಕಾರ ನಮಸ್ಕಾರ ನಮಸ್ಕಾರ